ಸಿಟಿ ಸಬ್ಡಿವಿಷನ್ ತುಮಕೂರು ಸಿಟಿ ಸಬ್ಡಿವಿಷನ್ ಟೌನ್ ಪೊಲೀಸ್ ಠಾಣಾ ಲಿಮಿಟ್ಸಲ್ಲಿ ನಿನ್ನೆ 3 FIR ಆಗಿದ್ದಾವೆ. 392 IPC ಕೆಳಗಡೆ ಅಂದರೆ ರಾಬ್ರಿ ಕೆಳಗಡೆ. ಇದರಲ್ಲಿ 3 ಜನದ ಕಂಪ್ಲೇಂಟ್ ಸಾರಾಂಶ ಏನಿದೆ ಅಂತ ಹೇಳಿದ್ರೆ, ಅವರು ಪಿಗ್ಮಿ ಕಲೆಕ್ಟರ್ಸು ಮತ್ತು LIC ಏಜೆಂಟ್ಸ್ ಇರ್ತಾರೆ. ಇವರನ್ನು ಒಂದು ಬೈಕಲ್ಲಿ ಬಂದು ಒಬ್ಬ ವ್ಯಕ್ತಿ ಅವರು ಪಿಗ್ಮಿ ಕಲೆಕ್ಷನ್ ಅಮೌಂಟು ಅಥವಾ LIC ಕಲೆಕ್ಷನ್ ಅಮೌಂಟ್ ಏನಿದೆ ಅದನ್ನು ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ತಿರ್ಬೇಕಾದ್ರೆ ಕಿತ್ಕೊಂಡು ಹೋಗಿದ್ದಾನೆ ಅಂತೇಳಿ. ಇಂಥ ಕಂಪ್ಲೇಂಟು ಸುಮಾರು ಈಗಾಗಲೇ ನಮ್ಮಲ್ಲಿ ಈ ಮೊಬೈಲ್ ಕಿತ್ಕೊಂಡು ಹೋಗೋದು, ಪರ್ಸ್ಗಳನ್ನು ಕಿತ್ಕೊಂಡು ಹೋಗೋದು ಈ ಮಂಡಿಪೇಟೆ ಏರಿಯಾದಲ್ಲಿ, ಸ್ಪೆಷಲಿ ಕಮರ್ಷಿಯಲ್ ಏರಿಯಾದಲ್ಲಿ, ಮತ್ತು ಎಲ್ಲಿ ಜಾಸ್ತಿ ಜನಸಂದಣಿ ಇರುತ್ತೆ ಅಂಥ ಏರಿಯಾಗಳನ್ನು ಟಾರ್ಗೆಟ್ ಮಾಡಿಕೊಂಡು ಒಬ್ಬ ವ್ಯಕ್ತಿ ಕಿತ್ಕೊಂಡು ಹೋಗ್ತಿದ್ದಾನೆ ಅಂಥೇಳಿ ನಿನ್ನೆ 3 ಬಂದಿದೆ. ಒಟ್ಟು ಈಗಾಗಲೇ 4+4 ಮೊಬೈಲ್ 4 ಮತ್ತು ಪರ್ಸ್ಗಳು 4, ಒಟ್ಟು 8 ಅಫೆನ್ಸು ಆಗಿದ್ದಾವೆ. ಈ 8 ಕೂಡ ಈಗಾಗಲೇ FIR ಆಗಿದ್ದಾವೆ. ಇದು 1 ತಿಂಗಳು ಅಥವಾ 1.5 ತಿಂಗಳು ಅಂತರದಲ್ಲಿ. ಈ ಬಗ್ಗೆ ಈಗಾಗಲೇ ನಾವು ಟೀಮ್ನ ಮಾಡಿದ್ದೀವಿ ನಮ್ಮ ಟೌನ್ ಪೊಲೀಸ್ ಸ್ಟೇಷನ್ PSI ಮತ್ತು ಟೌನ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಈಗಾಗಲೇ ಟೀಮ್ ಮಾಡಿದ್ದೀವಿ. ಮಾಹಿತಿ ಇದೆ, ನಾವು ಇಮಿಡಿಯೇಟು ಅರೆಸ್ಟ್ ಮಾಡಿ ಕ್ರಮ ತಗೊಂತೀವಿ. ಈಗಾಗಲೇ ನಾವು ಭಯಪಡೋ ಅವಶ್ಯಕತೆ ಇಲ್ಲ ಸಾರ್ವಜನಿಕರು. ಈ ಸಂಬಂಧ ಈಗಾಗಲೇ ನಾವು ಅವೇರ್ನೆಸ್ ಮೂಡಿಸೋ ಕಾರ್ಯಕ್ರಮನ, ಅಂದರೆ ಮಂಡಿಪೇಟೆ ಮತ್ತು ಏನು ಕಮರ್ಷಿಯಲ್ ಏರಿಯಾ ಬರುತ್ತೆ ಅದರಲ್ಲಿ ನಾವು ಈಗಾಗಲೇ ಮೈಕ್ ಹಾಕ್ಕೊಂಡು ಈಗಾಗಲೇ ನಾವು ಅವೇರ್ನೆಸ್ ಮೂಡಿಸ್ತಾ ಇದ್ದೀವಿ. ಯಾರೂ ಭಯ ಪಟ್ಕೊಳ್ಳೋ ಅಗತ್ಯ ಇಲ್ಲ. ನಮ್ಮ ಪೊಲೀಸರು ಕೂಡ ಪಿಕೆಟಿಂಗ್ ಹಾಕಿದ್ದೀವಿ. ಇದ್ರ ಜೊತೆಗೆ ಇಮಿಡಿಯೇಟು ಟೀಮ್ಗಳು ನಮ್ಮ ಟೀಮ್ಗಳು ಕಾರ್ಯಪ್ರವೃತ್ತರಾಗಿದ್ದಾವೆ. ಇಮಿಡಿಯೇಟ್ ಅರೆಸ್ಟ್ ಮಾಡೋಕ್ಕೆ ಸಮರ್ಥ ಇಲ್ಲ. ಗ್ಯಾಂಗ್ ಅಂತ ಇಲ್ಲಿ ಒಬ್ಬನೇ ವ್ಯಕ್ತಿ ಮಾಡ್ತಿರೋದು. ಫೂಟೇಜ್ ಕೂಡ ಸಿಕ್ಕಿದೆ ನಮಗೆ, ಅದ್ರ ಮುಖಾಂತರ ನಾವು ಇನ್ವೆಸ್ಟಿಗೇಷನ್. ಈಗಾಗಲೇ ನಾವು ಕಂಪ್ಲೇಂಟ್ಗೆ ವಿಚಾರ ಮಾಡಿದಾಗ ಮತ್ತು ಅವರ ಚಹರೆಗಳನ್ನು ನೋಡಿದಾಗ ಎಲ್ಲ ಕಡೆ ಒಬ್ಬನೇ ವ್ಯಕ್ತಿ ಮಾಡಿದ್ದಾನೆ ಅಂಥೇಳಿ ನಮ್ಮ ಗಮನಕ್ಕೆ ಬಂದಿದೆ. ಅದೇ ಮೂಲಕ ಅದೇ ಇದನ್ನ ಇಟ್ಕೊಂಡು ಎಳೆಯನ್ನು ಇಟ್ಕೊಂಡು ನಾವು ಈಗಾಗಲೇ ಇನ್ವೆಸ್ಟಿಗೇಷನ್ ತೊಡಗಿದ್ದೀವಿ. ಅದೇ ಈಗ ಪಿಗ್ಮಿ ಕಲೆಕ್ಷನ್ ಅವರು ಮತ್ತು LIC ಏಜೆಂಟ್ಸು ಏನು ಮಾಡ್ತಾರೆ ಅಂದರೆ, ಪ್ರತಿ ಅಂಗಡಿಗೆ ಹೋಗಿ ಕಮರ್ಷಿಯಲ್ ಏರಿಯಾದಲ್ಲಿ ಪ್ರತಿ ಅಂಗಡಿಗೆ ಹೋಗಿ ಪಿಗ್ಮಿ ಕಲೆಕ್ಟ್ ಮಾಡ್ತಾರೆ. ಇದನ್ನು ಗಮನಿಸಿದ್ದವನೇ ಮಾಡಿದ್ದಾನೆ ಅಂತೇಳಿ ಮಾಹಿತಿ ಇದೆ. ಅದನ್ನು ಕೂಡ ಕಲೆಕ್ಟ್ ಮಾಡ್ತಾ ಇದೆ. ಈಗಾಗಲೇ ನಮಗೆ ನಿನ್ನೆ ಬಂದಿರೋದ್ರಲ್ಲಿ ಒಂದರಲ್ಲಿ ಸುಮಾರು 1 ಲಕ್ಷ, ಇನ್ನೊಂದರಲ್ಲಿ 2.5 ಸಾವಿರ ಕ್ಯಾಶು, ಮತ್ತು ಇನ್ನೊಂದರಲ್ಲಿ 88 ಸಾವಿರ ಕ್ಯಾಶು. ನಿನ್ನೆ 3 FIR ಆಗಿರೋದ್ರಲ್ಲಿ. ಹೌದು, ಯೂನಿವರ್ಸಿಟಿದು ಚೈನ್ ಸ್ನ್ಯಾಚಿಂಗ್ ಆಗಿದೆ. ಯೂನಿವರ್ಸಿಟಿ ಹತ್ರ ಯೂನಿವರ್ಸಿಟಿ ಹಿಂಭಾಗದಲ್ಲಿ 5:30 ಟೈಮಲ್ಲಿ ಒಬ್ಬಳು ಲೇಡಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಹಿಂದ್ಗಡೆಯಿಂದ ಬಂದು ಕಿತ್ಕೊಂಡು ಹಾಗೆ ಯೂನಿವರ್ಸಿಟಿ ಒಳಗಡೆ ನೆಗೆದು ಹೋಗಿದ್ದಾನೆ. ಇದೊಂದು ಅದೇ ದಿನ, ಇನ್ನೊಂದು ಕ್ಯಾಸಂದ್ರ ಗಿರಿನಗರ ಲಿಮಿಟ್ಸಲ್ಲಾಗಿದೆ. ಒಟ್ಟು 2 ಆಗಿದೆ ಅದು ಒಂದೇ ದಿನ. ಇಲ್ಲ, ಅಮೌಂಟ್ ಏನಿಲ್ಲ, ಅದು ಚೈನ್ ಅಷ್ಟೇ. ಚೈನ್ 50 ಗ್ರಾಮ್. ಇಲ್ಲ, ಅದನ್ನು ಎನ್ಕ್ವೈರಿ ಮಾಡ್ತಾ ಇದೀವಿ, ನಾವು ಇನ್ವೆಸ್ಟಿಗೇಷನ್ಲಿ ನೋಡ್ತಾ ಇದೀವಿ. ಫುಟೇಜ್ ಕೂಡ ಸಿಕ್ಕಿದೆ. ನಾವು ಮತ್ತೆ ಇಲ್ಲ, ಎಲ್ಲ ಮರ್ಡರ್ ಕೇಸ್ ಇರ್ಬೋದು ಮತ್ತು ಈ ರಾಬ್ರಿ ಕೇಸ್ ಇರ್ಬೋದು, ಸುಮಾರು ಕೇಸನ್ನು ನಮ್ಮ ಟೌನ್ ಲಿಮಿಟ್ಸಲ್ಲೇ ಪತ್ತೆ ಹಚ್ಚಿದ್ದೀವಿ. ಮರ್ಡರ್ ಕೇಸ್ ಅಂತೂ ಆಲ್ಮೋಸ್ಟ್ ಎಲ್ಲವೂ ಟ್ರೇಸ್ ಆಗಿದ್ದಾವೆ. ಅದರಿಂದ ಇವನು ಕೂಡ ಈಗಾಗಲೇ ಟೀಮ್ಗಳನ್ನು ಮಾಡಿದ್ದೀವಿ, ನಾವು ಪತ್ತೆ ಹಚ್ಚ ಕರೆ ಮಾಡ್ತೀವಿ.